ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಈಗ ಮಹಾ ಬಿರುಕು ಉಂಟಾಗಿದೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ಬಿಜೆಪಿಗೆ ತೀವ್ರವಾದಂತಹ ಇರಿಸು ಮುರಿಸು ಉಂಟಾಗಿದೆ. ಪ್ರಜ್ವಲ್ ಪ್ರಕರಣದಿಂದ ಜೆಡಿಎಸ್ನಿಂದ ಅಂತರ ಕಾಯ್ದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಈಗ ಮಹಾ ಬಿರುಕುಂಟಾಗಿದೆ. ಪ್ರಜ್ವಲ್ ಪ್ರಕರಣದಿಂದ ಬಿಜೆಪಿಗೆ ದೊಡ್ಡ ಡ್ಯಾಮೇಜ್ನ ಆತಂಕ ಎದುರಾಗ್ತಾ ಇದೆ. ಪ್ರಜ್ವಲ್ ಪ್ರಕರಣದಿಂದ ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡ ಬಿಜೆಪಿ ಒಂದು ಕ್ಲಾರಿಟಿಯನ್ನು ನಿಮಗೆ ಕೊಡಲೇಬೇಕು. ಯಾವಾಗ ಪ್ರಜ್ವಲ್ ಪ್ರಕರಣ ಜೀವ ಪಡೆದುಕೊಳ್ಳುತ್ತೋ ಆಗ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದಂತಹ ಒಂದು ಮಾತು ಈಗ ನನಗೆ ನೆನಪಾಗ್ತಾ ಇದೆ. ನಾವು ಇಬ್ಬರು ಮೈತ್ರಿ ಆದರೂ ಕೂಡ ನಮ್ಮಿಬ್ಬರ ಸಿದ್ಧಾಂತದಲ್ಲಿ ವ್ಯತ್ಯಾಸ ಇದೆ. ನಾವು ಎರಡೂ ಒಂದಲ್ಲ, ಎರಡೂ ಎರಡು ಎನ್ನುವಂತಹ ಹೇಳಿಕೆಯನ್ನು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದಂತಹ ಮಾತು ನನಗೆ ಈಗ ನೆನಪಾಗ್ತಾ ಇದೆ. ಒಟ್ಟಾರೆ ಜೆಡಿಎಸ್ ಬಿಜೆಪಿ ಮೈತ್ರಿಯಲ್ಲಿ ಈಗ ಮಹಾ ಬಿರುಕಿನ ಸಂದೇಶ ಅಥವಾ ಮಹಾ ಬಿರುಕು ಮೂಡಿದೆ ಎನ್ನುವಂತಹದ್ದು. ಪ್ರಜ್ವಲ್ ರೇವಣ್ಣ ಪ್ರಕರಣದಿಂದ ಬಿಜೆಪಿ ತೀವ್ರವಾದಂತಹ ಕಿರಿಕಿರಿಯನ್ನು ಅನುಭವಿಸ್ತಾ ಇದೆ. ಪ್ರಜ್ವಲ್ ಪ್ರಕರಣದಿಂದ ಜೆಡಿಎಸ್ನಿಂದ ಅಂತರ ಕಾಯ್ದುಕೊಂಡ ಬಿಜೆಪಿ. ನಿನ್ನೆಯೂ ಕೂಡ ನೀವು ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಕೊಟ್ಟಂತಹ ಹೇಳಿಕೆಯನ್ನು ಗಮನಿಸೋದಾದರೆ ಅಲ್ಲೂ ಕೂಡ ಪರೋಕ್ಷವಾಗಿ ಜೆಡಿಎಸ್ನನ್ನ ಬಿಜೆಪಿ ಕರ್ನಾಟಕದಲ್ಲಿ ದೂರ ಇಡ್ತು ಎನ್ನುವಂತಹದ್ದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಈಗಿನ ರಾಜಕೀಯ ವಿದ್ಯಮಾನವನ್ನು ನೀವು ಗಮನಿಸಿದ್ದೇ ಆದಲ್ಲಿ ನಿಮಗೂ ಆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಒಂದು ಸಣ್ಣ ಪರದೆ ಅಡ್ಡ ಬಂದಿರುವುದಾಗಿ ನಿಮಗೂ ಕೂಡ ಭಾಸವಾಗುತ್ತೆ. ಇಲ್ಲಿ ನಿನ್ನೆ ತಮಿಳುನಾಡು ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಮ್ಮಿಬ್ಬರ ಸಿದ್ಧಾಂತವು ಒಂದೇ ಆಗಿದ್ದರೆ ನಾವು ಅಧಿಕೃತವಾಗಿ ಮರ್ಜ್ ಆಗ್ತಾ ಇದ್ವಿ, ನಾವು ಮರ್ಜ್ ಆಗಿಲ್ಲ, ಒಂದು ಎಲೆಕ್ಷನ್ಗೆ ಸೀಮಿತವಾಗಿ ನಾವು ಮೈತ್ರಿ ಮಾಡಿಕೊಂಡಿದ್ದೀವಿ ಎನ್ನುವಂತಹ ಅರ್ಥದಲ್ಲಿ ಅಣ್ಣಾಮಲೈ ನೇರವಾಗಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರು ಅವರ ಮಾತುಗಳಲ್ಲಿ.
ಆ ಮಾತನ್ನು ಆಧರಿಸಿ ನಾವು ಹೇಳೋದಾದರೆ ಇವತ್ತು ನಾವು ಈಗ ಒಂದು ಸುದ್ದಿಯನ್ನು ಬ್ರೇಕ್ ಮಾಡ್ತಾ ಇದ್ದೀವಿ ಅಲ್ಲ. ಸೊ ಇದರಲ್ಲಿ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಎರಡನೇ ಹಂತದಲ್ಲಿ ಅಮಿತ್ ಶಾ ಹಾಗೂ ಹೆಚ್ ಡಿ ಕೆ ರೋಡ್ ಶೋ ಮಾಡಬೇಕಾಗಿತ್ತು. ರಾಜ್ಯದಲ್ಲಿ ಈಗ ಎರಡನೇ ಹಂತದ ಚುನಾವಣೆಗೆ ಕೇವಲ ಬೆರಳೆಣಿಕೆಯ ದಿನಗಳು ಮಾತ್ರ ಬಾಕಿ ಇದೆ. 28 ಕ್ಷೇತ್ರಗಳಲ್ಲಿ 3 ಕ್ಷೇತ್ರ ಮೈತ್ರಿಗೆ ಹೋದರೆ ಉಳಿದ ಅಷ್ಟು ಕ್ಷೇತ್ರಗಳಲ್ಲಿ ಬಿಜೆಪಿ ಸ್ಪರ್ಧೆ ಮಾಡ್ತಾ ಇದೆ. ನಾವು 28 ಕ್ಷೇತ್ರಗಳಲ್ಲಿಯೂ ಕೂಡ ಜಂಟಿಯಾಗಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಬೇಕು ಅಂತ ಈ ಹಿಂದೆಯೇ ಮಾತುಕತೆ ನಡೆದಿತ್ತು. ಆದರೆ ಈಗ ಇಬ್ಬರ ನಡುವೆ ಬಿರುಕು ಮೂಡಿರುವಂತಹದ್ದು ಭಾಸವಾಗ್ತಾ ಇದೆ.